ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿತ್ಸ್. ನಾವು ಶಿವಮೊಗ್ಗ ಹೊರಟಿದ್ದೀವಿ, ಶಿವಮೊಗ್ಗನಕ್ಕಿಂತ ದೇವಸ್ಥಾನಕ್ಕೆ, ಅಲ್ಸಿ ದೇವಸ್ಥಾನಕ್ಕೆ. ಲಾಸ್ಟ್ ಟೈಮ್ ಒಂದ್ಸರಿ ಆಲ್ರೆಡಿ ವ್ಲಾಗ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಾಗೆ ಶಿವಮೊಗ್ಗ ಹೋಗಿ ವಾಪಸ್ ಬರೋದು ಅಂತ. ಸೊ ಸುಧಾನು ಬಂದಿದ್ದಾಳೆ. ಹಾಯ್ ಸುಧಾ. ಸೊ ಸುಧಾ ಒಬ್ಬಳೆ ಬಂದಿರೋದು ಯಾಕೆಂದರೆ ಸದು ಮಿಸ್ ಆಗಿದ್ದಾನೆ, ದಾವಣಗೆರೆಯಲ್ಲಿದ್ದಾನೆ ಸದು. ಹಾಗಾಗಿ ಸುಧಾ ಒಬ್ಬಳೆ, ಅಣ್ಣ ಬಂದಿಲ್ಲ ಈ ಸರಿ. ಎಲ್ಲ ಆರಾಮ ಸುಧಾ? ಹಾಂ ರೀ. ಸೊ ಸೊ ಮೂರು ಜನ ಹೋಗ್ತಿದ್ದೀವಿ ನಾವು, ಮಗ ಇಲ್ಲ, ಒಂದು ಎಕ್ಸಾಮ್ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ನಿಮಗೆ ದೇವಸ್ಥಾನ ಇವತ್ತು ಅಕಸ್ಮಾತ್ ಓದ್ಸಲ್ಲ, ಲಾಸ್ಟ್ ಟೈಮ್ ಕರೋನಾ ಟೈಮಲ್ಲಿ ಹೋಗಿದ್ದರಿಂದ ತೋರ್ಸೋಕ್ಕಾಗಿಲ್ಲ. ಓಪನ್ ಇತ್ತು, ಚೆನ್ನಾಗೆಲ್ಲ ನಮಗೆ ಫ್ರೀಡಮ್ ಕೊಟ್ಟರು ಅಂದರೆ ಡೆಫಿನೆಟ್ಲಿ ನಿಮಗೆ ರೆಕಾರ್ಡ್ ಮಾಡಿ ನಾನು ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ದೇವಸ್ಥಾನದ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಅಲ್ಲೊಂದು ವಿಶೇಷವಾದ ಒಂದು ಕಾರ್ನ ನೋಡಿದ್ವಿ, ಅದನ್ನು ನಿಮಗೆ ರೆಕಾರ್ಡ್ ಮಾಡಿ ಆಮೇಲೆ ತೋರಿಸ್ತೀನಿ. ನಾನು, ಸುಧಾ, ಹಾಗೆ ನನ್ನ ಹಸ್ಬೆಂಡ್, ಮೂರು ಜನನು ದೇವಸ್ಥಾನಕ್ಕೆ ಹೋಗಿದ್ದು. ಹೋಗ್ತಾ ಎಂಟ್ರೆನ್ಸಲ್ಲೇ ಒಂದು ನಲ್ಲಿ ಇರೋದ್ರಿಂದ ಕಾಲು ಕೈ ತೊಳ್ಕೊಂಡು ನಾವು ಒಳಗಡೆ ಹೋಗ್ಬೋದು. ಮೊದಲಿಗೆ ನಾವು ಶಂಕರನ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು. ಚಂಡಿಕೇಶ್ವರಿಯ ಆಪೋಸಿಟಲ್ಲೇ ಇರೋದು ಈಶ್ವರನ ದೇವಸ್ಥಾನ. ಯಾವಾಗಲೂ ಅಷ್ಟೇ, ಮೊದಲಿಗೆ ಈಶ್ವರನಿಗೆ ಪ್ರತಿದಿನ ಮಹಾಮಂಗಳಾರತಿ ಆದಮೇಲೇ ಆ ತಾಯಿಗೆ ಅಂದರೆ ಚಂಡಿಕೇಶ್ವರಿಗೆ ಆರತಿ ಮಾಡ್ತಾರೆ. ಹಿತ್ತಾಳೆಯ ದೀಪಗಳನ್ನು ಫಳಫಳ ಅನ್ನೋ ರೀತಿ ತಿಕ್ಬಿಟ್ಟು ಅಲ್ಲಿ ಪೂಜೆ ನಡೆಯುತ್ತೆ. ತುಂಬ ಚೆನ್ನಾಗಿ ಮಹಾಮಂಗಳಾರತಿ ನಡೆಯುತ್ತೆ ಪ್ರತಿದಿನ. ಆ ತಾಯಿ ನೋಡೋಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆದರೆ ಇವತ್ತು ಸ್ವಲ್ಪ ಅಲಂಕಾರ ಕಡಿಮೆ ಇತ್ತು. ನಾವು ಹೋಗಿದ್ದು ಲೇಟ್ ಆದ್ರೂ ಇನ್ನೂ ಕೂಡ ಪೂಜೆ ಕಂಪ್ಲೀಟಾಗಿ ನಡೆದಿರಲಿಲ್ಲ. ಒಂದು ಕ್ವಶನ್ ತಲೆಯಲ್ಲಿ ಇದ್ದೇ ಇತ್ತು, ಏನಾಗಿದೆ, ಯಾಕೆ ಈ ಥರ ಅಂತ. ನೀವು ನೋಡ್ಬೋದು, ಎಲೆಗಳೆಲ್ಲ ಒಣಗೋಗಿದೆ, ಅಷ್ಟು ನೀಟಾಗಿ ಆರ್ಗನೈಸ್ ಮಾಡಿರಲಿಲ್ಲ. ಕೇಳೋ ಪ್ರಯತ್ನ ಮಾಡಿದ್ವಿ, ಅವ್ರು ಅದಕ್ಕೆ ಸರಿಗೆ ಉತ್ತರನೂ ಕೊಡಲಿಲ್ಲ. ಹಾಗೆ ಚಂಡಿಕೇಶ್ವರಿಯ ಮುಂದೆ ಒಂದು ಮೂರ್ತಿಯನ್ನು ಇಡ್ತಾರೆ, ಅಂದರೆ ಅಪ್ಪಣೆ ಕೊಡೋಕ್ಕೆ, ಅದು ಕೂಡ ತುಂಬ ಲೇಟಾಗಿಟ್ರು. ಇದು ದೇವಸ್ಥಾನದ ಹಿಂಭಾಗದಲ್ಲಿರೋ ತಾಯಿ. ಇಲ್ಲಿ ಎಲ್ಲರೂ ತಮ್ಮ ಅನಿಸಿಕೆಗಳನ್ನ, ಹರಕೆಗಳನ್ನ ಚೀಟಿಯಲ್ಲಿ ಬರೆದ್ಬಿಟ್ಟು ಅಲ್ಲಿ ಒಂದು ನಿಂಬೆಹಣ್ಣ ಅಲ್ಲಿ ಚುಚ್ಚಿ ಆ ಚೀಟಿನೂ ಅಲ್ಲಿ ಇಟ್ಟು ಬರ್ತಾರಂತೆ. ನಾನು ಮಾಡಿಲ್ಲ, ಹಾಗಾಗಿ ಅಲ್ಲಿ ಕೇಳಿ ತಿಳ್ಕೊಂಡಿರೋ ವಿಚಾರ ಇದು. ಸೊ ಇದು ತುಂಬ ಪ್ರಭಾವವಿರೋ ದೇವರಾಗಿರೋದ್ರಿಂದ ತುಂಬ ಜನ ತಮ್ಮ ಹರಕೆಗಳನ್ನ ಕಟ್ಕೊಂಡು ಬರ್ತಾರೆ, ನೆರವೇರುತ್ತೆ ಅಂತ ಕೂಡ ಹೇಳ್ತಾರೆ. ನೋಡಿ, ಆ ತಾಯಿಯ ಮುಂಭಾಗದಲ್ಲಿ ಇಟ್ಟಿದ್ದಾರಲ್ಲ, ಇದು ಎರಡನೇ ಸಲ ನಿಮಗೆ ತೋರಿಸ್ತಾ ಇರೋದು. ಆ ಒಂದು ಚಿಕ್ಕ ಮೂರ್ತಿಗೆ ಹೂಗಳನ್ನು ಹಣ್ಸಿರ್ತಾರೆ. ಅಪ್ಪಣೆ ಕೇಳೋರು ಚೀಟಿ ಬರ್ಕೊಂಡು ಹೋಗಿ ಅವರ ಹೆಸರು ಕರೆದ ಮೇಲೆ ಮನಸ್ಸಲ್ಲಿ ಅಥವಾ ಬಾಯಿ ಬಿಟ್ಟು ನಿಮ್ಮ ಇಷ್ಟ, ನಿಮ್ಮ ಕೋರಿಕೆ ನಾನು ದೇವ್ರ ಮುಂದೆ ಇಟ್ಟರೆ ಅಪ್ಪಣೆ ಕೊಡುತ್ತೆ. ಆ ಅಪ್ಪಣೆಯ ಪ್ರಕಾರ ಅವರು ಅರ್ಚಕರು ಹೇಳ್ತಾರೆ ನಮಗೆ ಏನಂತ. ಸೊ ಇದು ತುಂಬ ವರ್ಷಗಳಿಂದ ನಡ್ಕೊಂಬಂದಿರೋ ಪ್ರತೀತಿ. ಇದು ನಮ್ಮ ಮನೆ ದೇವರಲ್ಲ, ಕುಲದೇವರಲ್ಲ, ಹಾಗೆಯೇ ಗ್ರಾಮ ದೇವತೆಯೂ ಅಲ್ಲ. ಹೀಗೆ ಕೇಳಿ ತಿಳ್ಕೊಂಡು ತುಂಬ ನಡೆಯುತ್ತೆ ಅಂದಾಗಿ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬರ್ತೇವೆ. ಇಲ್ಲಿ ತುಂಬ ವಿಶೇಷವಾದ ವಿಚಾರಗಳು ಈ ದೇವಸ್ಥಾನದಲ್ಲಿದೆ. ಏನಂದರೆ, ಯಾರಿಗಾದರೂ ಹಣಕಾಸಿನ ತೊಂದರೆ ಆಗಿದ್ದರೆ, ಯಾರಾದರೂ ಮೋಸ ಮಾಡಿದರೆ, ನೀವು ಇಲ್ಲಿ ಕೋರ್ಟ್, ದೇವಸ್ಥಾನದ ಕೋರ್ಟ್ ಥರ ಇರುತ್ತೆ, ಇಲ್ಲಿ ಹೋಗಿ ನೀವು ನೋಟಿಸ್ನ ಕಳಿಸ್ಬೋದು. ಅವ್ರು ನಿಮಗೆ ಹಣನ ಕೊಡ್ತಾರೆ ಅನ್ನೋ ಒಂದು ಏನು ಹೇಳ್ತಾರೆ, ನಂಬಿಕೆ ಕೂಡ ಇದೆ. ಸೊ ನಾವು ಅಲ್ಲೇ ದರ್ಶನ ಮುಗಿಸಿ ಇನ್ನೇನು ಹೊರಡಬೇಕಿತ್ತು, ಬೇಗನೆ ಹೊರಟ್ವಿ ನಾವು. ಬೇಗ ಪೂಜೆ ಮುಗಿಸ್ಕೊಂಡು ಬೇಗನೆ ಹೊರಟ್ವಿ. ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಸ್ವಲ್ಪ PSR ಮತ್ತು ದೇಸಿಗೆ ಹೋಗಿ ಹೋಗೋಣ. ಪದೇ ಪದೇ ಶಿವಮೊಗ್ಗ ಹೋಗಲ್ಲ, ಹಾಗಾಗಿ ಹೋದಾಗಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕು ಅನ್ನೋ ಅನಿಸಿಕೆಯಿಂದ ಹೋದ್ವಿ. ಎಷ್ಟೊಂದು ಸೀರೆ ತೊಗೊಂಡಿದ್ವಲ್ವ ನಾವು ಬೆಂಗಳೂರಲ್ಲಿ PSR ಅಲ್ಲಿ, ಅದಕ್ಕೆ ಬ್ಲೌಸಸ್ ತೊಗೊಳ್ಳೋಣ, ಕಲಂಕಾರಿ ಹಾಗೆ 21 ಬ್ಲೌಸಸ್ ತೊಗೊಳ್ಳೋಣ ಅಂದ್ಕೊಂಡು ಹೋದ್ವಿ. ಹೋದ್ಮೇಲೆ ಸುಮ್ಮನೆ ಬರ್ತೀವಾ,
ಮತ್ತು ಒಂದೆರಡು ಸೀರೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೆ ಆಯ್ತು. ಇಲ್ಲಿ ನೋಡಿ, ದಸರಾದಲ್ಲಿ ಈ ಗೊಂಬೆಗಳೆಲ್ಲ ಆಚೆ ಬರುತ್ತೆ, ಅಂದ್ರೆ ಈ ಗೊಂಬೆಗಳನ್ನೆಲ್ಲ ಜೋಡಿಸ್ಬಿಟ್ಟು ದಸರಾ ಪೂಜೆನ ನವರಾತ್ರಿ ಪೂಜೆಯನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಈ ಗೊಂಬೆಗಳು ಈಗ ಕಡಿಮೆ, ಈ ಮಣ್ಣಿನ ಗೊಂಬೆಗಳು ಹೆಚ್ಚು ಕಡಿಮೆ ಇಲ್ಲೆಲ್ಲೂ ಹತ್ರದಲ್ಲಿ ಸಿಕ್ಕೋದೇ ಇಲ್ಲ. ಇದೆಲ್ಲ ಹಳೆ ಕಾಲದ ಕಲೆಕ್ಷನ್ ನ ಹಾಗೆ ಇಟ್ಕೊಂಡು ಇವರು ಪ್ರತಿ ವರ್ಷ ದಸರಾದಲ್ಲಿ ಅರೇಂಜ್ ಮಾಡ್ತಾರೆ. ಬ್ಯೂಟಿಫುಲ್ ಆಗಿತ್ತು ಕಲೆಕ್ಷನ್, ನಂಗೆ ನೋಡಿ ತುಂಬಾ ಖುಷಿಯಾಗಿ ಅದರದ್ದು ಒಂದು ಕ್ಲಿಪ್ಪಿಂಗ್ ನ ತಕ್ಕೊಂಡು ಬಂದೆ. ನಿಮಗೂ ನೀವು ನೋಡ್ತೀರಾ ಅಂತ, ಕೆಲವ್ರ ಮನೆಯಲ್ಲಂತೂ ತುಂಬಾ ಸುಂದರವಾಗಿ ಗೊಂಬೆ ಕೂರಿಸ್ತೀರ ಅಲ್ವಾ, ಸೊ ಒಂದು ಐಡಿಯಾ ಸಿಕ್ಕತ್ತೆ ಅಂತ. ಹಾಗೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಮಾಡ್ತಾರಲ್ವಾ, ನೋಡಿ ಸಾವಿರಾರು ದೀಪಗಳು ಇದೆ ಅಲ್ಲಿ, ತೊಳೆದ್ಬಿಟ್ಟು ಎಷ್ಟು ಕ್ಲೀನಾಗಿ ಎಲ್ಲ ಒಣಗ್ಲಿಕ್ಕೆ ಹಾಕಿದ್ದಾರೆ. ಇಲ್ಲಿ ಈ ದೇವಸ್ಥಾನ ಅದೊಂದು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಹಿತ್ತಾಳೆ ಸಾಮಾನು ಅಂತೂ ಬಂಗಾರದ ಸಾಮಾನು ಅನ್ಕೋಬೇಕು, ಅಷ್ಟು ನೀಟಾಗಿ ತೊಳೆದು ಅಚ್ಚುಕಟ್ಟಾಗಿ ಪೂಜೆಗೆಲ್ಲ ಜೋಡಿಸಿರ್ತಾರೆ ಹೆಣ್ಮಕ್ಳು. ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡುವಾಗ. ಈ ವ್ಯಕ್ತಿನ ಭೇಟಿ ಆಗೋಣ ಬನ್ನಿ, ಇವರು ಬೆಂಗಳೂರವರಂತೆ. ಇವರನ್ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಇವರ ಕಾರಲ್ಲಿರೋ ವಿಶೇಷ 201 ಗಣೇಶನ ವಿಗ್ರಹಗಳನ್ನ ಕಾರ್ ಒಳಗೆ ಇಟ್ಕೊಂಡಿದ್ದಾರೆ. ಅಪ್ಪಾ ದೇವ್ರೆ, ನಾನು ಅವ್ರಿಗೆ ಮೊದಲು ಕೇಳಿದ ಪ್ರಶ್ನೆನೆ ಹೇಗೆ ಕ್ಲೀನ್ ಮಾಡ್ತೀರಾ ಅಂತ. ಇಲ್ಲ ಮಾಡ್ತೀವಿ, ಇದು ಇವ್ರ ಓನರ್ ಕಾರ್ ಅಂತೆ. ಸೊ ಏನಂದ್ರೆ ಅವ್ರಿಗೊಂದು ಹಾಬಿ, ಎಲ್ಲಿ ಹೋದ್ರು ಒಂದು ಗಣೇಶನ ಕೊಂಡ್ಕೊಳ್ಳೋದು. ನೀವು ಸ್ವಲ್ಪ ನೋಡಿ ಪುಣ್ಯ ಕಟ್ಕೊಂಡ್ಬಿಡಿ, ನನ್ಗೆ ಸಿಕ್ಕಾವಡೆ ಆಶ್ಚರ್ಯ ಆಗಿ ಅವರ ಪರ್ಮಿಷನ್ ಕೇಳಿ ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಒಂದು ವಿಶೇಷನೇ ಅನಿಸ್ತು, ಏನಿದು ಹಿಂಗೆ ಅಂತ ನೋಡಿ. ಎಲ್ಲದಕ್ಕೂ ಎಲ್ಲ ಗಣೇಶನ್ಗೂ ಡಬಲ್ ಸೈಡ್ ಗಮ್ ಹಾಕಿ ಕ್ಲೀನಾಗಿ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ವೆರೈಟಿ ಇದೆ, ಗಾಜಿಂದು, ಹಿತ್ತಾಳೆದು ನೋಡ್ಬೋದು, ತಾಮ್ರದ್ದು, ಪ್ರತಿಯೊಂದು ಅಂದ್ರೆ ಎಲ್ಲಾ ರೀತಿಯ ರೂಪದಲ್ಲಿ. ದರ್ಶನ ಮುಗಿಸಿ ನಾವು ಹೊರಟ್ವಿ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ತುಂಬಾ ಜನ ಇದ್ದಾರೆ. ನಾವೆಲ್ಲೂ ಮಾಸ್ಕ್ ತೆಗೆದೇನೆ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಯಾವುದೇ ವಿಶೇಷವಾದ ಪೂಜೆಗಳೇನಿರಲಿಲ್ಲ, ಒಮ್ಮೆ ಭೇಟಿ ಕೊಡಬೇಕಿತ್ತು, ಮುಡುಪನ್ನ ತಲುಪಿಸ್ಬೇಕಿತ್ತು, ಹಾಗಾಗಿ ಪೂಜೆ ಮುಗಿಸ್ಕೊಂಡು ಬೇಗನೆ ಹೊರಡ್ತಾ ಇದ್ದೀವಿ. ಶಿವಮೊಗ್ಗಕ್ಕೆ ಹೋಗಿ ಇನ್ನು ದೇಸಿ ಅಂಗಡಿಗೆ ಒಂದು ಭೇಟಿ ಕೊಡಬೇಕು, ಅಲ್ಲೂ ಏನು ಶಾಪಿಂಗ್ ಇಲ್ಲ, ಒಂದು ಭೇಟಿ ಕೊಟ್ಟು ಹೊರಡ್ತೀವಿ. ಬಟ್ ಎಲ್ಲೋದ್ರು ನಿಮಗೆ ತೋರಿಸ್ತೀನಿ ಅಂತ. ದೇವಸ್ಥಾನನ ಡೀಟೇಲ್ ಆಗಿ ತೋರ್ಸೋಕ್ಕಾದ್ರೆ ಮತ್ತು ಕ್ರೌಡೇ ಇತ್ತು, ಸೊ ಇಷ್ಟೇ ತೋರ್ಸೋಕ್ಕಾಗಿದ್ದು. ಥ್ಯಾಂಕ್ ಯು. ಮಲ್ನಾಡ ಸೌಂದರ್ಯನೇ ಚಂದ, ಯಾವ ಕಾಲದಲ್ಲಿ ಅಂದ್ರೆ ಯಾವ ಸೀಸನ್ ಅಲ್ಲಿ ಹೋದ್ರು ಹಸಿರು, ಅಚ್ಚ ಹಸಿರು ನೋಡಕ್ಕೆ ಖುಷಿ ಆಗತ್ತೆ. ಆ ಲೈನರ್ಸ್ ಹಾಕೊಂಡ್ರಿಂದ ನನ್ನ ಮಾತು ಸ್ವಲ್ಪ ತೊದಲು ಅನಿಸ್ತಾ ಇರ್ಬೋದು ನಿಮ್ಗೆ, ಆಲ್ರೆಡಿ ನಿಮ್ಗೆ ತೋರಿಸಿದ್ದೆ ನಾನು. ಸೊ ಈ ಮಲ್ನಾಡಲ್ಲಿ ನಾವು ಎಷ್ಟು ಟ್ರಾವೆಲ್ ಮಾಡಿದ್ರು ಒಂದು ಟೈರ್ಡ್ನೆಸ್ ಅನ್ಸಲ್ಲ, ಹಸಿರು ನೋಡ್ತಾ ಇರುವಾಗ ಆ ತಂಪು ವಾತಾವರಣದಲ್ಲಿ ಎಷ್ಟು ಬೇಕಾದ್ರೆ ನಾವು ಜರ್ನಿ ಮಾಡ್ಬೋದು. ಅದೇ ಬಯಲ್ಸೀಮೆಗೆ ಬಂದಂಗೆ ಬಂದಂಗೆ ಪಾ ಸಾಕಪ್ಪ ಮನೆಗೆ ಹೋದ್ರೆ ಸಾಕು ಭಾವನೆ ಬರುತ್ತೆ. ದೇವಸ್ಥಾನದ ಸೀದಾ ನಾವು ಹೋಗಿದ್ದೆ ಪಿ ಎಸ್ ಆರ್ ಗೆ. ಪಿ ಎಸ್ ಆರ್ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿಂದ ನಾವು ದೇಸಿ ಅಂಗಡಿಗೆ ಬಂದ್ವಿ. ಶಿವಮೊಗ್ಗದಲ್ಲಿ ದೇಸಿ ಅಂಗಡಿ ಎಲ್ಲಿದೆ ಎಲ್ಲಿದೆ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಲ್ವಾ. ದೇಸಿ ಅಂಗಡಿ ಮೀನಾಕ್ಷಿ ಭವನ್ ಮೇಲಿದೆ. ಮೀನಾಕ್ಷಿ ಭವನ್ ಒಂದು ಫೇಮಸ್ ಟಿಫನ್ ಸೆಂಟರ್ ಶಿವಮೊಗ್ಗದಲ್ಲಿ. ಈಗೆಲ್ಲ ಸುಮಾರು ವರ್ಷಗಳಿಂದ ವೆರಿ ಓಲ್ಡ್ ಹಂಗೆ ತುಂಬಾ ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಊಟ ಎಲ್ಲ ಸಿಕ್ಕುವಂತ ಒಂದು ಜಾಗ ಮೀನಾಕ್ಷಿ ಭವನ್. ಆ ಮೀನಾಕ್ಷಿ ಭವನ್ನ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದೇ ದೇಸಿ ಅಂಗಡಿ. ಸೊ ಇವಾಗ ನಿಮ್ಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ ಎಲ್ಲಿದೆ ದೇಸಿ ಅಂಗಡಿ ಅಂತ. ಹಲೋ, ಆಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗಿ ನಿಮ್ಗೆಲ್ಲ ಹೇಳ್ದಂಗೆ ಒಂದು ದೇಸಿ ಶಿವಮೊಗ್ಗ ಬಂದ ದೇಸಿಗೆ ಹೋಗ್ದಾಗಂತೂ ಮುಂದಕ್ಕೆ ಹೋಗಲ್ಲ. ಏನು ತಗೊಳಕ್ ಬೇಡ, ನೋಡ್ಕೊಂಡು ಹೋಗೋಣ, ಇವರೆಲ್ಲ ಮಾತಾಡ್ಸ್ಕೊಳಕ್ ಬಂದಿದೀವಿ, ಗೊತ್ತಿಲ್ಲ ಏನ್ ಶಾಪಿಂಗ್ ಮಾಡ್ತೀವಿ ಅಂತ. ಸರೋಜ ಮೇಡಮ್ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರೆ ಈ ತರ ಸೀರೆ ನಮಗ್ ಕೊಡಲ್ಲ. ಇದು ಮಗದಲ್ವಾ ಮ್ಯಾಮ್? ಮಗದ್ದು ಇದೆ, ತುಂಬಾ ಚೆನ್ನಾಗಿರುತ್ತೆ. ನನ್ಗೆ ಆರೆಂಜ್ ಬ್ಲಾಕ್ ಕಲ್ಸಿದ್ರಲ್ಲ, ಸೇಮ್ ಸೇಮ್ ಸ್ಯಾರಿ.
ಮತ್ತೆ ಕಾರ್ತಿಕ್ ಹೇಗಿದ್ದೀರಾ? ಕಮೆಂಟ್ ಮಾಡಿದ್ರು ಕಾಟನ್ ಬಟ್ಟೆ ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ, ಯಾರು ಮೇಂಟೈನ್ ಮಾಡ್ತಾರೆ ಅಂತ. ದೇಸಿ ಬಟ್ಟೆ ಪರಿಚಯ ಆದ್ಮೇಲೆ ಮೇಂಟೆನೆನ್ಸ್ ಇಲ್ದಂಗೆ ನಾವು ಕಾಟನ್ ಬಟ್ಟೆ ಯೂಸ್ ಮಾಡ್ತಿದೀವಿ ಅಂತ. ಅದು ಆಕ್ಚುಲಿ ನಿಜ, ನಾವು ಅಯನ್ ಮಾಡ್ಲೇಬೇಕು, ಹಂಗೇನಿರಲ್ಲ, ರೆಗ್ಯುಲರ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಅದೇ ಜನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ. ಹೌದು ಮೇಡಮ್, ನಿಮ್ಮನ್ನು ಕೇಳ್ಕೊಂಡು ಎಷ್ಟೋ ಜನ ಶಾಪಿಂಗ್ ಬರ್ತಿದ್ದಾರೆ, ನಾವು ಗಾಯತ್ರಿ ಮೇಡಮ್ ನೋಡಿನೇ ಬರ್ತಾ ಇದೀವಿ, ನಿಮ್ ಶಾಪೇ ಗೊತ್ತಿಲ್ಲ. ಹೌದು, ಬೆಂಗಳೂರಲ್ಲಿ ಆಕ್ಚುಲಿ ತುಂಬಾ ಕೋಆಪರೇಟ್ ಮಾಡಿದ್ರು. ನೀವು ಹೇಳಿದ್ದಕ್ಕೆ ಅವರು ಎಷ್ಟು ಡೀಟೇಲ್ ತೋರಿಸಿದಕ್ಕೆ ಜನಕ್ಕೆ ಏನಿದೆ ಅಂತ ಗೊತ್ತಾಯ್ತು. ತುಂಬಾ ಜನ ಹೇಳ್ತಾ, ದೇಸಿ ಅಂಗಡಿ ಅಂದ್ರೆ ಬರೀ ಒಂದು ಶರ್ಟ್ ಕುರ್ತಾಗಳು ಲೇಡೀಸ್ ಕುರ್ತಾ ಅಷ್ಟೇ ಸಿಗುತ್ತೆ ಅಂತ. ಅಷ್ಟು ವೆರೈಟಿ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ನಾವೆಲ್ಲ ಇಲ್ಲಿ 20,000 ತುಂಬಾ ಜನ ನೋಡಿದ್ದಾರೆ ಮೇಡಮ್. ನಿಮ್ ಬಗ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು ಯಾವಾಗಲೂ ಕೂಡ. ಇಲ್ಲ ಮೇಡಮ್, ನಮ್ ಸಂಸ್ಥೆ ಮೇಲೆ ಗೌರವ ತುಂಬಾ ಇದೆ. ನೀವ್ ಏನೇ ಒಂದು ವಿಡಿಯೋ ಮಾಡಿದ್ರು ಪ್ರತಿ ಒಂದು ವಿಡಿಯೋದಲ್ಲೂ ಒಂದು ಪ್ಲಸ್ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ. ಅದಕ್ಕೆ ನಿಮ್ ಏನೋ ಒಂದು ಲೈಕ್ ಕೊಡ್ಲಿ ಅಂತ ಮೇಡಮ್ ಯಾವತ್ತೂ ಮಾಡ್ಲಿಲ್ಲ. ನಮ್ಗೆ ಅದೊಂದು ಇಷ್ಟ ಆಯ್ತು. ನಮ್ ಸಂಸ್ಥೆ ಮೇಲೆ ಯಾವಾಗ್ಲೂ ನಿಮಗೆ ಗೌರವ ಇದೆಯಲ್ಲ, ಅದೇ ಇಷ್ಟ. ನೀವು ಅದನ್ನ ಹೇಳೋ ರೀತಿಯಲ್ಲಿ ಜನಗೂ ಅರ್ಥ ಆಗಿ ಬರ್ತಾ ಇದ್ದಾರೆ ಕಸ್ಟಮರ್ಸ್ ಗಳು. ಇವತ್ತವರೆಗೂ ಮಾಡಿಲ್ಲ, ಎಲ್ಲಾದ್ರೂ ಎಕ್ಸಿಬಿಷನ್ ಇದ್ರೆ ಮುಂಚೆ ಹೇಳಪ್ಪ. ಜೂಟ್ ಐಟಮ್ಸ್ ಎಲ್ಲ ನೀವೆಲ್ಲ ಹಾಕ್ತಾ ಡಿಸ್ಪ್ಲೇ ಅನ್ಸುತ್ತೆ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಅಟ್ಲೀಸ್ಟ್ ತಗೊಳ್ತಾರೆ ಅರ್ಥ ಆಯ್ತು. ಅಲ್ಲ ನೆಕ್ಸ್ಟ್ ಅಷ್ಟು ಮೇಲೆ ಎಲ್ಲಿ ಹೇಳಿ ಹೇಳಿದ್ರೆ, ನಾನು ವ್ಲಾಗ್ದಲ್ಲಿ ಹೇಳಿದ್ರೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಉಡುಪಿಲಿ ಯಾವಾಗ ಒಂದ್ಸರಿ ಮುಗಿದ್ಮೇಲೆ ಗೊತ್ತಾಯ್ತು ಚೆನ್ನಾಗಾಯ್ತು, ಚೆನ್ನಾಗಾಗಿದೆ ಉಡುಪಿ. ಅಲ್ಲಿ ಇದ್ದಿದ್ರೆ ಒಂದ್ ಗೊತ್ತಿದ್ರೆ ಪಾಪ ನೋಡೋರೆಲ್ಲ ಹೋಗ್ತಾರೆ. ನೀವು ಬೆಂಗಳೂರಿಗೆ ಹೋಗಿದ್ದು ಅವರಿಗೆಲ್ಲ ತುಂಬಾ ಮಾತಾಡಿದ್ವಿ ಸರ್, ಮಾತಾಡಿ ಕೃಷ್ಣ ಸರ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳೋದು. ನಾನು ಇನ್ನೂ ಬ್ಲಾಗ್ ಏನ್ ನೋಡಿಲ್ಲ, ಬಟ್ ಬಹಳ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಇವಾಗ ನೋಡ್ತೀನಿ. ಅದೇ ಮೇಡಮ್, ಅದು ಅಡ್ರೆಸ್ ಒಂದು ಕೆಲವರಿಗೆ ಗೊತ್ತನೇ ಆಗ್ತಾ ಇಲ್ಲ, ಎಲ್ಲಾ ಶಾಪಿನ ಅಡ್ರೆಸ್ ಕೂಡ ಹೇಳಿದೀನಿ ನಾನು, ಅದರಲ್ಲೂ ಹೇಳಿ ಅದರಲ್ಲೂ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಕನ್ಫ್ಯೂಸ್ ಆಗುತ್ತೆ, ಆನ್ಲೈನ್ ಸಿಗುತ್ತೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅದು ಈಗ ಮೇಡಮ್ ಈಗ ಕಸ್ಟಮರಿಗೆ ಅದನ್ನ ಹೇಳಿದೆ, ಕಸ್ಟಮರಿಗೆ ನಾವ್ ಇನ್ ಹೇಳ್ಬೇಕಂದ್ರೆ ಬೇರೆ ಬೇರೆ ಡಿಸೈನ್ ಬರ್ತಾ ಇದೆ, ಮತ್ತೆ ಬೇರೆ ಬೇರೆ ಹೊಸ ಹೊಸ ಪ್ಯಾಟರ್ನ್ ಮಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ. ಅದು ಕೈಮಗ್ಗದಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಸ್ಲೋನೇ ಆಗುತ್ತೆ. ಪ್ರಿಂಟು ಪ್ಯಾಟರ್ನ್ ಎಲ್ಲದೂ ಕೂಡ ಚೇಂಜ್ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲಾ ದೇಸಿ ಶಾಪಿಗೂ ಹೋಗಿ, ಅಡ್ರೆಸ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಕೇಳ್ಕೊಳ್ಳಿ. ನೀವು ಒಂದ್ ಶಾಪಿಗೆ, ಯಾವ ಶಾಪ್ ನಿಮಗೆ ಗೊತ್ತಿದೆ ಆ ಶಾಪಿಗೆ ಫೋನ್ ಮಾಡಿ ಕೇಳಿದ್ರು ನಿಮ್ಗೆ ಯಾವ ಅಡ್ರೆಸ್ ಬೇಕಾದ್ರು ಕೊಡ್ತೀವಿ ನಾವು ಕೂಡ. ದಯವಿಟ್ಟು ಶಾಪಿಗೆ ಹೋಗಿ, ಇನ್ಮೇಲಂತೂ ಬೇಸಿಗೆ ಬಂತು, ನಿಮ್ಗೆ ಎಷ್ಟು ಇದ್ರು ಈ ಬಟ್ಟೆ ಕಂಫರ್ಟಬಲ್ ಆಗುತ್ತೆ. ಎಲ್ಲಾ ಪ್ಯಾಟರ್ನ್ ದಯವಿಟ್ಟು ಚೇಂಜ್ ಮಾಡ್ತಿದ್ದಾರೆ, ಎಲ್ಲರೂ ಕೇಳೋದು ಅದೇನೇ, ಪ್ಯಾಟರ್ನ್ ಚೇಂಜ್ ಮಾಡಿ ಅಂತ. ಇಲ್ಲ ಚೇಂಜಸ್ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಸ್ಲೋ, ತಕ್ಷಣ ಆಗೋದಿಲ್ಲ. ಯಾಕಂದ್ರೆ ಕೈಮಗ್ಗದಲ್ಲಿ ಮಾಡ್ಬೇಕು, ಕೈಯಲ್ಲಿ ಪ್ರಿಂಟ್ ಹಾಕೋದ್ರಿಂದ. ದಯವಿಟ್ಟು ಶಾಪಿಗೆ ಬನ್ನಿ, ದೇಸಿ ಶಾಪಿಗೆ. ಸೀತಾ ಸರ್ಕಲ್ಲು, ಮಲ್ಲೇಶ್ವರಮ್ಮು, ಆಮೇಲೆ ಇದು ಜಯನಗರ, ಆಮೇಲೆ ಮೈಸೂರು. ತುಂಬಾ ಜನ ನಾವ್ ಹೆಂಗ್ ಹುಡುಕ್ಬೇಕಂತ ಕೇಳ್ತಾ ಇದ್ರೆ ಗೂಗಲ್ ಅಲ್ಲಿ ಏನಂತ ಟೈಪ್ ಮಾಡಿದ್ರೆ ದೇಸಿ ಶಾಪ್ ಅಂತ ಹೇಳಿ ಟೈಪ್ ಮಾಡಿದ್ರೆ ದೇಸಿ ಶಾಪ್ ಹ್ಯಾಂಡ್ಲೂಮ್ ಅಂತ. ನೀವು ಬ್ಯಾಂಗ್ಳೂರಲ್ಲಿರೋರು ದೇಸಿ ಅಂಗಡಿ ಅಂತ ಟೈಪ್ ಮಾಡಿ ನಿಯರ್ ಮೀ ಅಂತ ಕೊಟ್ರೆ ಸಾಕು, ನಿಮಗೆ ಹತ್ತಿರದಲ್ಲಿ ಮಲ್ಲೇಶ್ವರಂ, ಸೀತಾ ಸರ್ಕಲ್, ಸೌತಡ್ ಸರ್ಕಲ್, ಎಲ್ಲಾ ಕಡೆ ಸೇಮ್ ಪ್ರಾಡಕ್ಟ್ಸ್. ಎಲ್ಲರೂ ರಶ್ ಮಾಡಿ ಸೀತಾ ಸರ್ಕಲ್ ಅಷ್ಟೇ ಹೋಗ್ತಾ ಇದ್ದೀರಂತೆ, ಪ್ಲೀಸ್ ಬೇರೆ ಕಡೆ ಹೋಗಿ. ಮಲ್ಲೇಶ್ವರಂ ಕೆಸಿ ಜನರಲ್ ಹಾಸ್ಪಿಟಲ್ ನಿಯರ್ ಅಲ್ಲಿ ಇದೆ. ಯಾರು ಮನೆ ಶುಂಬಂದ್ರು ಕೇಳ್ತಾ ಇದ್ರು ಬೆಂಗಳೂರಿಗೆ ಹೋಗ್ಬೇಕಾ ಇದೆಲ್ಲ ತಗೊಳಕ್ಕೆ ಅಂತ, ಇಲ್ಲಿರೋ ಅಂಗಡಿಗೆ ಹೋಗಿ ಅಂದ್ರೆ ಕನ್ಫ್ಯೂಷನ್. ಕನ್ಫ್ಯೂಷನ್ ನಿಮ್ಗೆ ನಿಯರ್ ಬೈ ಯಾವ ಅಲ್ಲಿ ಬನ್ನಿ, ಅಲ್ಲಿ ಮೈಸೂರಲ್ಲೆಲ್ಲ ಇದೆ. ಹೌದು, ಧಾರವಾಡದಲ್ಲಿ ಇದೆ, ಧಾರವಾಡ ಮತ್ತೆ ಮೈಸೂರಲ್ಲಿ. ಮೈಸೂರಲ್ಲಿ ಕುವೆಂಪು ರೋಡ್ ಅಂತ ಇದೆ, ಕುವೆಂಪು ರೋಡ್ ಅಲ್ಲಿ ಪಂಚಮತ್ರ ರೋಡ್ ಅಂತ ಇದೆ, ಅಲ್ಲಿ ಇದೆ ದೇಸಿ. ಅಲ್ಲಿ ಆರ್ ಕಿಲೋಮೀಟರ್ ಹೇಳ್ತಾರೆ. ಮತ್ತೆ ಇನ್ನ ಇದ್ರಲ್ಲಿ ಬಿಟ್ಟು ಧಾರವಾಡ ಏಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇದೆ, ಅಲ್ಲಿ ಕೂಡ ಇದೆ. ನಾವ್ ಹೆಣ್ಮಕ್ಳು ಹೋದ್ಮೇಲೆ ಸುಮ್ನೆ ಬರ್ತೀವ, ಒಂದ್ 4-5 ಐಟಮ್ ನೋಡ್ಕೊಂಡೆ ಬರ್ತೀವಿ. ಹಾಗೆ ನಾವು ಎರಡೆ ಡ್ರೆಸ್ಸು, ಎರಡಲ್ಲ ಒಂದ್ ಕುರ್ತಿ ತಗೊಂಡೆ. ದೇವ್ರಕ್ಕೆ ವರ್ಷಕ್ಕೆ ನಾವು ಬಳಸ್ತೀವಲ್ವಾ ವಸ್ತ್ರ,
ಅಂದ್ರೆ ಪೂಜೆ ರೂಮ್ ನ ಕ್ಲೀನ್ ಮಾಡಕ್ಕೆ ಆ ವಸ್ತ್ರಗಳು ತುಂಬಾ ಚೆನ್ನಾಗಿ ಬಂದಿತ್ತು, ಬರೀ 12 ರೂಪಾಯಿ ಅಷ್ಟೇ. ಹಾಗೆ ಕಿಚನ್ ನ್ಯಾಪ್ಕಿನ್ಸ್ ಅಂತ ತುಂಬಾ ನಂಗೆ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಬ್ಯಾಂಗ್ಳೂರಿಂದ ತಂದಿದ್ದು, ಅದನ್ನು ಕೂಡ ಇನ್ನೊಂದೆರಡು ಕಲರ್ ಇಲ್ಲಿ ತಗೊಂಡೆ ಅಷ್ಟೇ, ಮನೆಗೆ ಬೇಕಾಗಿದೆ ಒಂದೆರಡು. ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ನೀವು ನೋಡ್ದಂಗೆ ಬೆಂಗಳೂರಲ್ಲಿ ಶಾಪಿಂಗ್ ಆಗಿದ್ರಿಂದ ಪದೇ ಏನು ಅಂತ ಹೇಳಿ ನಾನು ಏನು ತಗೊಳ್ಳಿಲ್ಲ. ನಂಗೆ ಗ್ಲಾಸಸ್ ಅಂದ್ರೆ ಸ್ಪೆಕ್ಸ್ ಇಡುವಂತ ಒಂದು ಪೌಚ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ, ಅದನ್ನ ಕೇಳಿದೆ ಖಾಲಿ ಆಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಆಕ್ಚುಲಿ ಇವತ್ತು ಹೋಗಿದ್ದು, ಅದು ಸಿಕ್ಕಲಿಲ್ಲ. ಸ್ವಲ್ಪ ಏನ ಬೇಕಿತ್ತು ಅಷ್ಟು ಶಾಪಿಂಗ್ ಮಾಡಿ. ಚಿಕ್ಕ ಮಕ್ಕಳ ಡ್ರೆಸ್ಗಳು ನೋಡಿದ್ರೆ ನಾನಂತೂ ಮಾರೋಗ್ಬಿಡ್ತೀನಿ ಅಂತಲೇ ಹೇಳ್ಬೋದು. ಇಲ್ಲಿ ಕಸ್ಟಮರ್ಸ್ ಬಂದಿದ್ರು, ಒಂದು 4 ಜನ ಕಸ್ಟಮರ್ಸ್ ಏನೋ ನೋಡ್ತಾ ಇದ್ರು, ತಗೊಳ್ತಾ ಇದ್ರು, ಅದರ ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಅಂದರೆ ದೇಸಿ ಬಟ್ಟೆನ ಹುಡ್ಕೊಂಡು ತುಂಬ ಪ್ರೀತಿಯಿಂದ ಬರೋ ಜನಗಳು ಸಿಕ್ಕಾಬಿಡಿದ್ರೆ, ನೀವು ಅಷ್ಟೇ ಬೇಸಿಗೆ ಬಂತು ಆದಷ್ಟು ದೇಸಿ ಬಟ್ಟೆಗಳನ್ನ ಧರಿಸ್ರಿ. ದೇಸಿ ಬಟ್ಟೆ ಅಂದ ತಕ್ಷಣ ನಮ್ಮ ದೇಶದ ಬಟ್ಟೆನ ಅಂದ್ರೆ, ಹೌದು ದೇಶದ ಬಟ್ಟೆನೆ, ಕೈಮಗ್ಗದ ಬಟ್ಟೆ. ಕೈಮಗ್ಗದ ಬಟ್ಟೆ ಏನಂದ್ರೆ ಹ್ಯಾಂಡ್ಲೂಮ್, ಸ್ಪೆಷಲಿ ಪವರ್ ಲೂಮ್ ಅಲ್ಲ, ಕೈಯಲ್ಲಿ ನೇಯ್ದಿರುವಂತ ಬಟ್ಟೆಗಳು. 100% ಪ್ಯೂರ್ ಕಾಟನ್ ಬಟ್ಟೆಗಳು ಇದು, ಇದಕ್ಕೆ ನಾನೇ ಗ್ಯಾರಂಟಿ. ಹಾಗೆ ಯಾಕಂದ್ರೆ ನಾನು 9 ವರ್ಷದ ಕಸ್ಟಮರ್ ಇದೀನಿ. ಇದು ಖಾದಿ ಸೋಪ್. ಖಾದಿ ಎಲ್ಲಾ ಕಡೆ ಅಂದ್ರೆ ಗ್ರಾಮೋದ್ಯೋಗ ಹೆಣ್ಣು ಮಕ್ಕಳಿಗೆ, ನಿರುದ್ಯೋಗ ಇರೋ ಹೆಣ್ಣು ಮಕ್ಕಳಿಗೆ, ಹಾಗೆ ಅವಶ್ಯಕತೆ ಇರೋ ಬಡ ಹೆಣ್ಣು ಮಕ್ಕಳ ಒಂದು ಕೈಯಿಂದ ಮಾಡಿಸುವಂತ ವಸ್ತುಗಳು ಈ ಅಗರಬತ್ತಿಗಳು ಹಾಗೆ ಸೋಪ್ಗಳು. ಸೋಪ್ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ, ಇಚ್ಚಿಂಗ್ ಅಥವಾ ಪಿಂಪಲ್ಸ್ ಏನೋ ಪ್ರಾಬ್ಲಮ್ ಇದ್ರೆ, ಖಾದಿಯ ತುಳಸಿ ನೀಮ್ ಸೋಪ್ ನ ನೀವು ತರಿಸ್ಕೊಂಡು ಯೂಸ್ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ, ಖಾದಿ ಅಮೆಝಾನ್ ಅಲ್ಲಿ ಹೋಗಿ ತುಳಸಿ ನೀಮ್ ಸೋಪ್ ಅಂತ ಟೈಪ್ ಮಾಡಿದ್ರು ನಿಮ್ಗೆ ಸಿಕ್ಕತ್ತೆ, ಇಲ್ಲ ಅಂದ್ರೆ ಹತ್ತಿರದ ಇರೋ ದೇಸಿ ಅಂಗಡಿಯಲ್ಲಿ ಕೂಡ ನೀವು ತಗೋಬಹುದು. ಇದೆರಡು ಸೀರೆಗಳು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ರು. ಟೆರಕೋಟಾ ಜ್ಯುವೆಲ್ರಿ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿಟ್ಟಿದ್ದಾರೆ. ಅದರ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಿಮ್ಗೆ. ಏನ್ ಮಾಡೋದು, ನಾನು ಮಾಲ್ಗೆ ಮಾರ್ಟ್ಗೆ ಅಂತ ಶಾಪಿಂಗ್ ಹೋಗೋದು ತುಂಬಾ ವರ್ಷಕ್ಕೆ ಒಂದ್ಸರಿನೂ ನಾನು ಹೋಗಲ್ಲ. ಹಾಗಾಗಿ ನಿಮ್ಗೆ ನಾನು ಕಲರ್ಫುಲ್ ಆಗಿರೋ ಪ್ರಪಂಚ ತೋರ್ಸಕ್ಕೆ ಆಗಲ್ಲ. ಐ ಆಮ್ ಸೋ ಸಾರಿ. ತುಂಬಾ ಜನ ಅನ್ಕೋತೀರಾ ಬೇರೆ ಬ್ಲಾಗರ್ಸ್ ತರ ಇವ್ರೇನು ಹೋಗಲ್ಲ ಶಾಪಿಂಗ್ ತೋರ್ಸಲ್ಲ ಅಂತ. ನನ್ನ ಶೈಲಿಯೇ ಬೇರೆ, ನನ್ನ ಇಷ್ಟಗಳೇ ಬೇರೆ. ನಾನು ಆ ತರ ಎಲ್ಲೂ ಹೋಗಿ ಸುತ್ತಾಡಿ ಶಾಪಿಂಗ್ ಮಾಡೋದು ಇಲ್ಲ. ನನ್ನ ಅಭಿರುಚಿಯೇ ಬೇರೆ ಆಗಿರೋದ್ರಿಂದ ನನ್ನ ಬ್ಲಾಗ್ಸ್ ಅಲ್ಲಿ ನೀವು ಈ ತರನೇ ಜಾಸ್ತಿ ನೋಡಕ್ ಸಿಗುತ್ತೆ ನಿಮ್ಗೆ. ಸೊ ಒಂದೇ ತರ ಅಂತ ಅನ್ಸ್ತಾ ಇದೆ ಅಂತ ಅನ್ಕೋತೀನಿ. ಐ ಆಮ್ ಸೋ ಸಾರಿ, ಬಟ್ ನನ್ನ ಅಭಿರುಚಿನ ನಾನು ಬದಲಾಯಿಸ್ಕೊಳಕ್ ಆಗಲ್ಲ. ನಿಮ್ಗೆಲ್ಲರಿಗೂ ನಾನು ಖುಷಿ ಪಡಿಸೋಕ್ಕೋಸ್ಕರ ನನ್ನ ಒಂದು ಜೀವನ ಶೈಲಿನ ಬದಲಾಯಿಸ್ಕೊಂಡು ಕಲರ್ಫುಲ್ ಆಗಿರೋ ಪ್ರಪಂಚಕ್ಕೆ ಕಾಲಿಡೋಕೆ ಕೂಡ ನಾನು ಇಷ್ಟಪಡಲ್ಲ. ನನ್ನ ಆಸೆಗಳೇ ಬೇರೆ. ಹಾಗೆ ವ್ಲಾಗಿಂಗ್ ಸ್ಟೈಲ್ ತುಂಬಾ ಜನ ಕೇಳ್ತಾ ಇದ್ರಿ, ನೀವು ಯಾವ ಯೂಟ್ಯೂಬರ್ನ ಫಾಲೋ ಮಾಡ್ತೀರಿ, ಯಾರಾದ್ರೂ ನೋಡ್ತೀರಾ ಅಂತ. ಅದ್ರ ಬಗ್ಗೆ ನಾನು ಅತಿ ಶೀಘ್ರದಲ್ಲೇ ಒಂದು ವಿಡಿಯೋ ಮಾಡ್ತೀನಿ. ಉತ್ತರ ಕೊಡಬೇಕು, ಕೆಲವೊಂದು ಪ್ರಶ್ನೆಗಳನ್ನ ಹಾಗೆ ಉಳಿಸೋದು ತಪ್ಪು, ಉತ್ತರ ಕೊಡ್ತೀನಿ. ಏನ್ ಹೇಳ್ತಾ ಇದ್ದೆ, ಓಕೆ, ನನ್ನ ವ್ಲಾಗಿಂಗ್ ಅಲ್ಲಿ ಏನಾಗಿದೆ, ಅವ್ರಿಗೆ ಸಹಾಯ ಇವ್ರಿಗೆ ಸಹಾಯ ಅಂತ ನಿಮ್ದು ದಿಕ್ಕೇ ಬದಲಾಗೋಗಿದೆ ಅಂತ ಕಮೆಂಟ್ ಬಂದಿತ್ತಲ್ವಾ. ಇರ್ಲಿ, ಪರವಾಗಿಲ್ಲ, ನನ್ನ ದಿಕ್ಕು ಬದಲಾಗಿದ್ರು ಅದರಿಂದ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಶ್ರಮಜೀವಿಗೆ ಸಹಾಯ ಆಗ್ತಾ ಇದೆ ಅಂದ್ರೆ ಆಗ್ಲಿ. ನಾನು ಇತ್ತೀಚೆಗೆ ಇದು ಜಾಸ್ತಿ ತುಂಬಾ ನೀವೆಲ್ಲ ಸಹಾಯನ ಕೇಳಿದಾಗ ನನ್ನ ಬ್ಲಾಗ್ಸ್ ಅಲ್ಲಿ ಅದು ನಾನು ಮಾಡಕ್ ಪ್ರಯತ್ನ ಪಟ್ಟಾಗ ಈ ತರ ಬ್ಲಾಗ್ಸ್ ಬರ್ತಾ ಇರುತ್ತೆ. ಸೊ ಬೇಜಾರು ಮಾಡ್ಕೊಳ್ತೇ ನೋಡಿ, ನಿಮ್ಮ ಸಪೋರ್ಟ್ ಇರೋ ತನಕ ಅಷ್ಟೇ ನಾನು ಇದೆಲ್ಲ ಮಾಡಕ್ ಸಾಧ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಯಾವ್ದಕ್ಕೂ ಕೈ ಹಾಕಕ್ ಸಾಧ್ಯ ಇಲ್ಲ. ಇನ್ನೊಬ್ರಿಗೆ ನಾನೇ ಮಾಡ್ಲಿ, ನಿಮ್ಮಿಂದ ನನಗ್ ಸಹಾಯ, ನನ್ನಿಂದ ಇನ್ನೊಬ್ರಿಗೆ ಸಹಾಯ. ನೀವೆಲ್ಲರೂ ಅವರಿಂದ ಕೊಂಡ್ಕೊಂಡು ನೀವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ಇವತ್ತು ಬೆಳೀತಾ ಇದಾರೆ. ಎರಡೂ ಕೈ ಎತ್ತಿ ನಾನು ನಮಸ್ಕಾರ ನಿಮ್ಮೆಲ್ರಿಗೂ ಮಾಡ್ತಾ ಇದ್ದೀನಿ. ನಿಮ್ಮ ಈ ಸಪೋರ್ಟ್ ನ ನಾನು ಯಾವತ್ತೂ ಮರೆಯಲ್ಲ. ಶ್ರಮಜೀವಿಗಳಿಗೆ, ಕರಕುಶಲ ಕೆಲಸಗಳನ್ನ ಮಾಡೋರಿಗೆ, ಹಾಗೆ ಮನೆಯಲ್ಲೇ ಕುತ್ಕೊಂಡು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತ ಆಸೆ ಪಟ್ಟು ಬದುಕು ಕಟ್ಕೊಳ್ತಾ ಇರೋ ಎಷ್ಟೋ ಜನಗಳಿಗೆ ನಿಮ್ಮಿಂದ ಸಹಾಯ ಆಗ್ತಾ ಇದೆ. ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಈ ವ್ಲಾಗ್ ಮೂಲಕ ಇಷ್ಟಪಡ್ತೀನಿ. ನಮ್ ಪಂಚ ಇರ್ಲೇಬೇಕು, ಕಾರ್ತಿಕ್ ಬಂದ ಕಳಿಸ್ಮಾಡ್ತೀಯ. ಈ ಸ್ಲೋಗನ್ ನಂಗೆ ತುಂಬಾ ಇಷ್ಟ ಆಯ್ತು. ನೆನಪಿಡಿ, ವಿದ್ಯುತ್ ಮಗ್ಗ ಅಥವಾ ಮಿಲ್ಲಿನ ಬಟ್ಟೆಗೆ ಬದಲಾಗಿ ಕೈಮಗ್ಗದ ಬಟ್ಟೆ ಬಳಸೋದ್ರಿಂದ ನೀವು 12 ಪಟ್ಟು ಹೆಚ್ಚಿನ ಗ್ರಾಮೀಣ ಬಡವರಿಗೆ ಉದ್ಯೋಗ ಒದಗಿಸ್ತಿದ್ದೀರಿ, ಹಾಗೆ ಪರಿಸರವನ್ನು ರಕ್ಷಿಸ್ತಿದ್ದೀರಿ ಅಂತ ಒಂದು ಆಗಿದ್ರು. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. ಒಂದು ಕ್ಲಿಪ್ಪಿಂಗ್ ನಿಮ್ಗೂ ಶೇರ್ ಮಾಡೋಣ ಅಂತ ಅನಿಸ್ತು, ಶೇರ್ ಮಾಡಿದೆ. ಕೌಂಟ್ರಲ್ಲಿ ಏನಿದು ಅಂತಂದ್ರೆ,
ಒಂದು ಕೆಲವೊಬ್ಬರಿಗೆ ಒಂದು ಇದೆ, ಏನೋ ಇವರು ಹೋಗ್ತಾರೆ ಫ್ರೀ ಕೊಡ್ತಾರ ಅಂತ. ಇಲ್ಲೆಲ್ಲ ಅವರು ಫ್ರೀ ಕೊಡೋದು ಇಲ್ಲ, ಅಕಸ್ಮಾತ್ ಕೊಡ್ತೀವಿ ಅಂದ್ರೂ ನಾನು ತಗೊಳ್ಳಲ್ಲ, ನನಗಂತ ಯಾವುದೇ ಒಂದು ವ್ಯಾಮೋಹ ಇಲ್ಲ. ನಾವು ಬಿಲ್ ಪೇ ಮಾಡಿನೇ ನಾವು ತಗೊಂಡ್ ಬರೋದು, ಹಾಗೆ ಮಾಡಬೇಕು ಕೂಡ. ಅದು ನಿಜವಾದ ಒಂದು ಏನ್ ಹೇಳ್ತಾರಲ್ಲ ಸಪೋರ್ಟ್ ಮಾಡ್ದಂಗೆ. ಅವರಿಂದನು ನಾವ್ ಏನಾದ್ರೂ ಕಿತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಓಕೆ, ಕೈಮಗ್ಗ ಕೊಲ್ಲದ್ರಿ, ಇದು ಮಹಾತ್ಮ ಗಾಂಧೀಜಿಯವರ ಒಂದು ಸ್ಲೋಗನ್. ಸೊ ಕೈಮಗ್ಗಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು ಅಂದ್ರೆ ಈ ತರ ಬಟ್ಟೆಗಳನ್ನ ನಾವು ಕೊಂಡ್ಕೋಬೇಕಾಗತ್ತೆ. ಬ್ಯಾಂಗ್ಳೂರಲ್ಲಿ ಸೀತಾ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತು ಆ ವಿಚಾರ ಕೇಳಿ. ಥ್ಯಾಂಕ್ಸ್ ಮತ್ತೊಮ್ಮೆ ನಿಮ್ಗೆ. ಓಕೆ, ಶಾಪಿಂಗ್ ಮಾಡಲ್ಲ ಅನ್ಕೊಂಡೆ ಬರೋದು, ಬಟ್ ಎಲ್ಲಾರು ಅದ್ ನೋಡಿ ಇದ್ ನೋಡಿ ಅಂತ ತೋರಿಸುವಾಗ ಟೆಂಪ್ಟ್ ಆಗೇ ಬಿಡ್ತೀವಿ. ದೇಸಿ ಬಟ್ಟೆಗಳಿಗೆ ಎಷ್ಟು ತಗೊಂಡ್ರು ಖುಷಿನೇ, ಹಾಳಾಗಲ್ಲ. ಫಸ್ಟ್ ಟೈಮ್ 8 ವರ್ಷದ ಕೆಳಗಡೆ ತಗೊಂಡಿದ್ ಡ್ರೆಸ್ ಇವಾಗೂ ಇದೆ, ಹಾಗೆ ಹಾಕೊಳ್ತಾ ಇದೀವಿ. ಅಷ್ಟು ಚೆನ್ನಾಗಿರುತ್ತೆ ಬಟ್ಟೆಗಳು. ಈಗ ಬೇಸಿಗೆ ಅಲ್ಲಂತೂ ಸಿಕ್ಕಾಪಡೆ ಕಂಫರ್ಟಬಲ್. ಯಾರಿಗೆಲ್ಲ ಆಕ್ಚುಲಿ ಕಾಟನ್ ಬಟ್ಟೆ ಯಾರಪ್ಪ ವಾಶ್ ಮಾಡ್ತಾರೆ, ಯಾರಪ್ಪ ಅಯರ್ನ್ ಮಾಡ್ತಾರೆ, ಸ್ಟಾರ್ಚ್ ಮಾಡ್ತಾರೆ ಅಂದ್ರೆ ಸ್ಟಾರ್ಚ್ ಫ್ರೀ, 100% ಸ್ಟಾರ್ಚ್ ಫ್ರೀ. ನೀವು ಸ್ಟಾರ್ಚ್ ಹಾಕೋ ಅವಶ್ಯಕತೆ ಇರಲ್ಲ, ಅಯರ್ನ್ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಕಂಫರ್ಟಬಲ್ ಆಗಿದೆ ಬಟ್ಟೆಗಳು, ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಸುಮಾರು ಸರಿ ಅದನ್ನೇ ಹೇಳ್ತೀನಿ ಅಂತ ಅನ್ಕೋಬೇಡಿ, ನನಗಷ್ಟು ಪ್ರೀತಿ ಈ ಬಟ್ಟೆ ಮೇಲೆ. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ತಗೊಳ್ಳಿ, ಯಾರಿಗೂ ಬಲವಂತ ಏನಿಲ್ಲ. ಈಗ ಕೈಮಗ್ಗದಲ್ಲಿ ನಾನು ನೇಯೋದನ್ನ ನೋಡಿದ್ದೀನಿ, ಹಾಗೆ ಇವತ್ತು ಕಾರ್ತಿಕ್ ನಂಗೆ ಕೆಲವೊಂದು ವಿಡಿಯೋಸ್ ತೋರಿಸಿದ್ರು, ಹೊಸದಾಗಿ ಸ್ಯಾರಿಗಳು ಬಂದಿದೆ ಅಂತೆ. ರೇಟ್ ಕೇಳಿದಾಗ ನನಗೂ ಹೌದಾ ಅಂತ ಹೇಳಿದ ತೋರಿಸಿದ್ರು. ಒಂದೊಂದು ನೂಲಿಗೂ ಅವರು ಏರಿಸಿ ಮಾಡಿ ತೆಗಿವಾಗ ಅದನ್ನ ಕಣ್ಣಿಂದ ನಾನು ನೋಡಿದ್ದೆ, ಬಟ್ ಆ ವಿಡಿಯೋ ನೋಡಿದಾಗ ಹೌದಾ ಪರಿಶ್ರಮಕ್ಕೆ ನಮ್ಮ ಬೆಲೆ ಕಡಿಮೆನೇ ಅಂತ ಅನಿಸ್ತು. ನಿಮಗೂ ಕೂಡ ಆ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ, ನಿಮಗೂ ಅನಿಸುತ್ತೆ ಯಾಕೆ ಇಷ್ಟು ಬೆಲೆ ಅಂತೇಳಿ. ಆ ಸಾರಿ ಕೂಡ ತೋರಿಸ್ತೀನಿ. ಸರೋಜಮ್ಮ ಥ್ಯಾಂಕ್ ಯು ಸೋ ಮಚ್, ಕಾರ್ತಿಕ್ ಥ್ಯಾಂಕ್ ಯು, ಆಕ್ಚುಲಿ ನೀವು ಬಂದಾಗಿನ ಥ್ಯಾಂಕ್ಸ್ ಹೇಳ್ತಾ ಇದಾರೆ, ನಾವು ಥ್ಯಾಂಕ್ಸ್ ಹೇಳ್ಬೇಕು. ಇಷ್ಟಿಷ್ಟು ವರ್ಷ ಒಂದೇ ಕಡೆಯಲ್ಲಿ ಸಂಬಳದ ಲೆಕ್ಕ ಮಾಡದೆ ಕೆಲಸ ಮಾಡ್ತಿಲ್ಲ, ನಾವು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ದೇಶ ನಮಗೆ ಯಾವಾಗ್ಲೂ ಸಪೋರ್ಟ್ ಇದೆ, ಅದಕ್ಕೋಸ್ಕರ ನಾವು ಒಂದೇ ಜಾಗ. ಕಾರ್ತಿಕ್ ಒಂದು ಹುಡುಗ ಆಗಿ ಬೇಕಾದಷ್ಟು ಕೆಲಸ ನೋಡ್ಕೊಂಡು ಬೇರೆ ಕಡೆ ಹೋಗ್ಬೋದು, ಬಟ್ ಅವನು ಇಲ್ಲೇ ನಾನು ನೋಡೋಕ್ ಶುರು ಮಾಡಿ ಇಷ್ಟು ವರ್ಷ ಇಲ್ಲೇ ಇದೆ. ಇಲ್ಲ ಮೇಡಮ್, ಕೋವಿಡ್ ಬಂದ್ರ ಮೇಲೆ ಎಷ್ಟೋ ಕಂಪ್ನಿಲೆಲ್ಲ ಕೆಲಸದಿಂದ ತೆಗೆದ್ರು, ಆದ್ರೆ ನಮ್ಮ ದೇಶದಲ್ಲಿ ನಮಗೆ ಸಂಬಳ ಕೊಟ್ಟರು ದೇಸಿ ನಮ್ಗೆ ಯಾವಾಗ್ಲೂ ಸಂಬಳ. ಸೇವೆ ನೋಡಿದ್ರೆ ಕೋವಿಡ್ ಟೈಮ್ ಅಲ್ಲಿ ಹೋಗಿದ್ದು ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿ ಬೀಜ ಎಲ್ಲ ಮಣ್ಣು ಕೆಲಸ ಮಾಡಿದ್ದಾರೆ, ಆಮೇಲೆ ಗೋಡೆಗೆಲ್ಲ ಮಣ್ಣು ಮೆದ್ದು ಕೆಲಸ ಎಲ್ಲ ತುಂಬಾ ಕೆಲಸ ಮಾಡಿದ್ದಾರೆ, ಮಣ್ಣು ಕೆಲಸ ಎಲ್ಲಾನು ಮಾಡಿದ್ದಾರೆ. ನಮಗೆ ದೇಸಿ ಚರಕ ಯಾವಾಗ್ಲೂ ಸಪೋರ್ಟ್ ಇದೆ. ಬನ್ನಿ ಮತ್ತೆ ಬನ್ನಿ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು, ಕೆಳಗಡೆ ಬಂದ ತಕ್ಷಣ ಇಲ್ಲಿ ಅಜ್ಜಿ ನೋಡಿದೆ, ಹಣ್ಣಿನ ಸಿಪ್ಪೆ ಸುಲ್ಕೋತಾ ಕೂತಿದ್ರು. 10 ರೂಪಾಯಿ ತಗೊಂಡು ಅಜ್ಜಿಗೆ ಕೊಡಕ್ ಹೋದೆ. ಬೇಡ ಬೇಡ, ನಾನು ತಗೊಳ್ ಅಜ್ಜಿ ಅಂದೆ. ಬೇಡ ಅಂತ ಜೋರು ಮಾಡ್ತು, ಆಮೇಲೆ ಬಗ್ಗು ಇಲ್ಲಿ ಅಂತ ಹೇಳಿ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡ್ತು. ಖುಷಿ ಆಗೋಯ್ತು. ಈ ವಯಸ್ಸಲ್ಲಿ ಏನಕ್ಕೂ ಆಸೆ ಪಡ್ತಿಲ್ಲ, ತಾಯಿ ಕುತ್ಕೊಂಡು ಹಣ್ಣು ತಿನ್ಕೊಂಡು ತಾನೆ ಎದ್ದೋದ್ರು ಹೊರತು 1 ರೂಪಾಯಿಗೂ ಆಸೆ ಪಡ್ತಾ ಇಲ್ಲ. ಗ್ರೇಟ್. ಹಾಗೆ ಇದು ನೋಡಿ ಮೀನಾಕ್ಷಿ ಭವನ್, ಮೇಲಿರೋದೇ ದೇಸಿ ಅಂಗಡಿ. ಆ ಕಿಟಕಿಯಲ್ಲಿ ಸರೋಜಾ ಮೇಡಮ್ ಮತ್ತೆ ಕಾರ್ತಿಕ್ ಕಾಣಿಸ್ತಾ ಇದ್ರು. ಅವ್ರಿಗೆ ಬಾಯ್ ಮಾಡಿ ನಾವಲ್ಲಿಂದ ಹೊರಟ್ವಿ. ನಮ್ಮ ಪ್ರಯಾಣ ನಮ್ಮ ಊರಿನತ್ತ ಇನ್ನೇನು ಕೆಲಸ ಇರಲಿಲ್ಲ, ಸೀದಾ ನಮ್ಮ ಊರಿಗೆ ಬಂದ್ವಿ. ಇದ್ರ ಜೊತೆಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಕೈಮಗ್ಗದ ಒಂದೆರಡು ಕ್ಲಿಪ್ಪಿಂಗ್ ಕಾರ್ತಿಕ್ ಕಳಿಸಿದ್ದಾನೆ, ಅದನ್ನು ಕೂಡ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡಿಲ್ಲದವರು ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರೋದು 4,000 ಬೆಲೆ ಬಾಳೋ ಸಾರಿ, ಎಲ್ಲದೂ ಅಲ್ಲ, ಈ ಸೀರೆಗಳು. ಈ ಸೀರೆಗಳು 4,000. ಯಾಕಪ್ಪ ಇದಕ್ಕೆ ಇಷ್ಟು ಕಾಸ್ಟ್ಲಿ ಅಂತ ನಿಮ್ಗೆ ಅನ್ಸಿದ್ರೆ, ಇಲ್ಲಿ ನೋಡಿ ಇವರ ಶ್ರಮ. ಒಂದೇ ಒಂದು ಡಿಸೈನ್ನ ಬಾರ್ಡರ್ನ ಪ್ರಿಂಟ್ ಮಾಡೋಕ್ಕೆ ಕೈಯಲ್ಲಿ ಎಷ್ಟು ಕೆಲಸ, ಹಾಗೆ ಮಗ್ಗದಲ್ಲಿ ಎಷ್ಟು ಕೆಲಸ. ಈ ಮಗ್ಗ ಬಿಹಾರಿನ ಕೇತು ಗ್ರಾಮದ ಕೈಮಗ್ಗ. ಅಲ್ಲಿಯ ಬಿಹಾರಿಗಳು ಈ ಕೈಮಗ್ಗದಲ್ಲಿ ನೇಯ್ದಿರೋ ಸೀರೆಗಳಿದು. ನಮ್ಮ ದೇಸಿ ಅಂಗಡಿಯಲ್ಲಿ ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೈಮಗ್ಗದಲ್ಲಿ ನೇಯೋ ಸ್ಪೆಷಲ್ ಆಗಿರೋ ಸೀರೆಗಳನ್ನ ತರಿಸಿ ಒಂದೊಂದೆರಡೆರಡು ಪೀಸ್ ಇಲ್ಲೂ ಕೂಡ ಇಟ್ಟಿರ್ತಾರೆ. ನಾವು ತಗೊಳ್ಳುವಾಗ ಏನ್ ಮಾಡ್ತೀವಿ ಅಂದ್ರೆ ಬೆಲೆ ಕಟ್ತೀವಿ, ಅಪ್ಪ ಇಷ್ಟು ಕಾಸ್ಟ್ಲಿನಾ, ಬೇಡಪ್ಪ ಅಂತ. ಹೌದು, ನಮ್ಮ ಆರ್ಥಿಕ ಪರಿಸ್ಥಿತಿನೂ ನೋಡ್ಕೋಬೇಕು, ಇಲ್ಲ ಅಂತ ನಾ ಹೇಳಲ್ಲ. ನಮಗ್ ಅನುಕೂಲ ಆದಾಗ ನಾವು ಸೀರೆ ತಗೊಳ್ಳುವಾಗ ಇದರ ಬೆಲೆ ನೋಡೋದಕ್ಕಿಂತ ಇದರ ಶ್ರಮನ ನೋಡ್ಬೇಕು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಒಂದು ನೂಲು, ಒಂದು ದಾರದ ಒಂದು ಉಂಡೆ ಖಾಲಿ ಆದ್ರೆ ಮತ್ ಅದೇ ದಾರನ ಅಷ್ಟು ದಪ್ಪ ಸುತ್ತಕೊಂಡು ಕೈಯಲ್ಲಿ ನೇಯ್ಬೇಕು ಅವರು. ಇದರ ಹಿಂದಿನ ಶ್ರಮಕ್ಕೆ ನಾವು ಕೊಡೋ ಬೆಲೆ ಏನೂ ಅಲ್ಲ ಅಂತ ನನ್ನ ಅನಿಸಿಕೆ.